பிரபுலிங்க லீலே சாமரச ಸತ್ತವರ ಕಥೆಯೆಲ್ಲ ಜನನದ ಕುತ್ತದಲ್ಲಿ ಕುದಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕುವರ ಸೀಮೆಯ ಹೊಲಬು ತಾನಲ್ಲ ಹೊತ್ತು ಹೋಗದೆ ಪುಂಡರಾಲಿಪ ಮತ್ತ ಮತಿಗಳ ಗೋಷ್ಠಿಯಲ್ಲಿದು ಸತ್ಯ ಶರಣರು ತಿಳಿವುದಿ ಪ್ರಭುಲಿಂಗ ಲೀಲೆಯನು. ಸಾರಾಂಶ ಚಾಮರಸ ಅಲ್ಲಮ್ಮ ಪ್ರಭುವಿನ ಬಗ್ಗೆ ಬರೆದಿರುವ ವಚನ ಅಂಕಿತನಾಮ ಪ್ರಭುಲಿಂಗ ಲೀಲೆ. ಚಾಮರಸರ ಪ್ರಕಾರ ಅಲ್ಲಮ್ಮ ಪ್ರಭು ದೇವ ಮಾನವ ಶಿವನ ಅವತಾರ. ಅವನ ಪರವಾಗಿ ಶಿವನನ್ನು ನೆನೆಸಿಕೊಂಡು ಬರೆದಿರುವ ಕತೆ. ಪ್ರಕಾರ ಒಂದು, ಸತ್ತವರ ಕಥೆಯೆಲ್ಲ ಸದಾ ನಮ್ಮ ಮನಸ್ಸಿನಲ್ಲಿ ಬದುಕಿರುವವರ ಕತೆ. ಜನರು ಹುಟ್ಟಿದ ನಂತರ ಕರ್ಮ ಕಷ್ಟದಲ್ಲಿ ಕತ್ತಲಲ್ಲಿ ಸಿಲುಕಿರುವ ಕಥೆಯು ಇದು ಅಲ್ಲ. ಹೊತ್ತು ಹೋದರೂ ಮತಿಯರ ಬಗ್ಗೆ ಮಾತಾಡಿ ಕುಳಿತಿರುವ ಪುಂಡರ ಕಥೆಯೂ ಇದು ಅಲ್ಲ. ಈ ಪ್ರಭುಲಿಂಗ ಲೀಲೆಯನ್ನು ಸತ್ಯ ಶರಣರು ಮಾತ್ರ ತಿಳಿಯಬಲ್ಲರು. ಅಲ್ಲಮ್ಮ ಪ್ರಭುವನ್ನು ಹೊಗಳುತ್ತಿರುವುದು. ಪ್ಯಾರಾ ಎರಡು, ಮಿಸುಪ ಸತ್ವಗುಣ ಪ್ರಭಾವ ಪ್ರಸರವೇ ರಜತಾದ್ರಿ ಎಂಬಿ ಪೆಸರುವೆತ್ತು ನವೀನ ವಿಮಲಾಕಾರ ವೃತ್ತಿಯಲ್ಲಿ ದೆಸೆ ದೆಸೆಗೆ ದೇ ದೀಪ್ಯಮಾನದ ಲೆಸೆದು ದಂತಿ ತೆಂದು ಮಿಗೆ ಬಣ್ಣಿಸಲು ಬಲ್ಲವನಾವನ ಕೈಲಾಸ ಪರ್ವತವ. ಸಾರಾಂಶ, ಪಾರ್ವತಿ ಪರಮೇಶ್ವರರ ಸಂವಾದ ಪ್ರಕಾಶಿಸುವ ಸತ್ವಗುಣಗಳ ಸ್ವಭಾವ ಮೊತ್ತವೇ ರಜತಾದ್ರಿ ಎಂಬ ಹೆಸರು ಪಡೆದಿರುವ ನೂತನವಾದ ಪರಿಶುದ್ಧ ರೂಪಿನಿಂದ ಅತ್ಯಂತ ಪ್ರಕಾಶಭರಿತವಾಗಿ ದಿಕ್ಕು ದಿಕ್ಕುಗಳಲ್ಲಿ ಶೋಭಿಸಿತು. ಈ ಕೈಲಾಸವನ್ನು ಹಾಗೆ ಹೀಗೆ ವರ್ಣಿಸಲು ಹೇಗೆ ಸಾಧ್ಯ? ಪ್ಯಾರಾ ಮೂರು, ಹೊಳೆವ ಸಮ್ಯಕ್ ಜ್ಞಾನಪೀಠ ಸ್ಥಳದಲಾತ್ಯಾನಂದ ನಿಜ ನಿಶ್ಚಳ ನಿರಾಕುಳ ನಿರ್ವಿಕಾರ ನಿರಾಳ ನಿಶ್ಚಿಂತ ಬಳಸಬಾರದ ಪಿರಿಯ ಬೊಮ್ಮದ ಹೊಳಹು ಸಾಕ್ಷಾತ್ಕರಿಸಿ ನೆಟೆ ನಿರ್ಮಲ ತೆವೆತ್ತ ರುದ್ರ ನಿರುತಿರ್ಪನು ವಿನೋದದಲ್ಲಿ. ಸಾರಾಂಶ, ಶಿವ ಹೇಗೆ ಇದ್ದಾನೆ ಅಂತ ಹೇಳುತ್ತಿರುವುದು. ಹೊಳೆವ ಸಮಚಿತವಾಗಿ ಅರಿವಿನ ಮಂಟಪದ ಮೇಲೆ ಕೂತಿರುವವರು ಸದಾ ಆನಂದವಾಗಿ ಸತ್ಯ ಚಿಂತರಹಿತ ವಿಕಾರರಹಿತ ಶಾಂತ ವಿನೋದದಿಂದ ಇದ್ದಾನೆ ಎನ್ನುವುದು ಇದರ ವರ್ಣನೆ. ಪ್ಯಾರಾ ನಾಲ್ಕು, ಜಡೆಗಳೇ ಬೇರುಗಳು ಗಂಗೆಯ ಮಡುವೆ ಬೆಳೆ ನೀರಂಗವೇ ತರು ತೊಡವೆ ಪರ್ಣಗಳ ಭಯವರದವೆ ಕುಸುಮ ಸತ್ಫಲವು ಒಡಲ ನಪ್ಪಿದ ಮಡದಿಯೇ ಬಿಡ ದಡರಿ ಹಬ್ಬಿದ ಲತೆಯೇ ನಲ್ಕ ಮೃಡನೆನಿಪ ಮೂಲಾತ್ಮ ವೃಕ್ಷಃ ವಿರಾಜಿಸಿತು. ಪ್ಯಾರಾ ನಾಲ್ಕರ ಸಾರಾಂಶ, ಶಿವನ ವರ್ಣನೆ, ಜಡೆ ಬೇರಂತೆ ಗಂಗೆಯ ನೀರು ಬೇರು ನೀರು ಮರ ಎಲೆ ಹೂವು ಹಣ್ಣು ದೇಹ ವೃಕ್ಷ ಆಭರಣ ಉಯ್ಯಾಲೆ ವರದ ಹಸ್ತ ಹೂವ ಮಡದಿ ಬಳ್ಳಿಯ ಥರ ಶಿವನೆನ್ನುವ ಆತ್ಮವಾಗಿರುವ ಮಹಾವೃಕ್ಷ ಅಂತ ವರ್ಣನೆ ಮಾಡಿರುವುದು.